ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ತಾಲೂಕಿನ ಗರಗ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಬರುವ ಗ್ರಾಮಗಳ ಸುಧಾರಣೆ ಮಾಡುವ ಉದ್ದೇಶದಿಂದ ತಡಕೋಡ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಭೀಮಪ್ಪ ಕಸಾಯಿ ಅವರು ಸತತ 5 ಬಾರಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬಹುಮತದಿಂದ ಆರಿಸಿ ಬಂದಿದ್ದಾರೆ. ಭೀಮಪ್ಪ ಕಸಾಯಿ ಅವರು ಮುಂಬರುವ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಲ್ಲುವ ಆಕಾಂಕ್ಷೆ ಹೊಂದಿದ್ದಾರೆ. ಧಾರವಾಡ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಏನು ಚುನಾವಣಾ ಘೋಷಣೆ ಮಾಡುವಂಥ ಸಾಧ್ಯತೆ ಐತಿ ಸರ್ಕಾರ. ಆ ಒಂದು ಪೂರ್ವಭಾವಿ ನಿಟ್ಟಿನೊಳಗೆ ನಮ್ಮ ಗರಗ ಜಿಲ್ಲಾ ಪಂಚಾಯಿತಿ ಕ್ಷೇತ್ರವು ಸಾಮಾನ್ಯ ಆಗಿರೋದ್ರಿಂದ ಮತ್ತು ಕಳೆದ ಬಾರಿ ಅಂತ ಈಗ ಭಾಳ ಹೆಚ್ಚು ಅನುಕೂಲ ಆಗಿರೋದ್ರಿಂದ ನಮ್ಮ ಪಕ್ಷಕ್ಕೆ ಕೂಡ ಹೆಚ್ಚು ಅನುಕೂಲ ಐತಿ. ಯಾಕಂತಂದ್ರೆ ಸಾಮಾನ್ಯ ರಾಜ್ಯವನ್ನು ಆಳಿರ್ತಕ್ಕಂಥ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿಯವರಾಗಿರ್ಬೋದು ಮತ್ತು ದೇಶವನ್ನು ಆಳಿದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರಾಗಿರ್ಬೋದು, ಯಾಕಂತಂದ್ರೆ ಅವರು ಏನು ನಮ್ಮ ದೇಶ ಮತ್ತು ರಾಜ್ಯಕ್ಕೆ ಅವರೇ ಆಗಿರ್ತಕ್ಕಂಥ ವಿಶೇಷ ಕೊಡುಗೆಗಳನ್ನು ಏನು ನೀಡಿದಾರೋ ಅದನ್ನು ರೈತಾಪಿ ವರ್ಗ ಇರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಬಹುಸಂಖ್ಯಾತ ವರ್ಗ ಎಲ್ಲವೂ ಏನು ಜನರ ಅಭಿವೃದ್ಧಿಗೋಸ್ಕರ ಅವರು ಹೇಳಿರೋ ಏನು ಶ್ರಮಿಸಿದಾರೋ ಆ ಒಂದು ಈ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಮಗೆ ಕೈ ಹಿಡಿತೈತೆ ಅನ್ನುವಂಥ ಆತ್ಮವಿಶ್ವಾಸ ನಾವು ಹೊಂದಿದ್ದೆವು. ಮತ್ತು ಅದಕ್ಕಿಂತ ಪೂರ್ವವಾಗಿ ನಾವು ಸುಮಾರು ತಡಕೋಡು ಗ್ರಾಮ ಪಂಚಾಯಿತಿಯ ಸುಮಾರು ಐದನೇ ಬಾರಿ ಆರಿಸಿಕೊಳ್ಳಿಸಿರ್ತಕ್ಕಂಥ ನಮ್ಮ ಗ್ರಾಮದ ಜನತೆಗೆ ಅಭಿನಂದನೆ ಸಲ್ಲಿಸಿ ಅವರಲ್ಲಿ ಏನು ನಾವು ಯಾವ ರೀತಿ ಶಿವಮನೋಭಾವ ಹೊಂದಿದ್ದೇವಪ್ಪ ಅಂತಂದರೆ ಒಂದು ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ನಮ್ಮ ಸುಮಾರು 25 ವರ್ಷಗಳ ನಮ್ಮ ರಾಜಕೀಯ ಜೀವನದೊಳಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದೆವು. ನಮ್ಮ ಕಡೆಯಿಂದ ಆಗದಿದ್ದರೂ ಸರ್ಕಾರಗಳ ಕಡೆಯಿಂದ ಮತ್ತು ನಮ್ಮನ್ನು ಆಳುವ ಜನಪ್ರತಿನಿಧಿಗಳ ಕಡೆಯಿಂದ ಒಂದು ಹೋರಾಟದ ಮೂಲಕ ನಾವು ಗ್ರಾಮಗಳಿಗೆ ನಮ್ಮ ತಾಲೂಕಿನಾದ್ಯಂತ ಏನು ಅನ್ಯಾಯ ಆಗಿರ್ತೈತಿ ಆ ಅನ್ಯಾಯವನ್ನು ಸರಿದೂಗಿಸಲು ಹೋರಾಟದ ಮೂಲಕ ನಾವು ಸರ್ಕಾರಗಳನ್ನು ಎಚ್ಚರಿಸಿಕೊಂತ ಇಲ್ಲಿವರೆಗೆ ಬಂದಿದ್ದೆವು. ಇನ್ನು ಮುಂದೂ ಕೂಡ ಅದೇ ರೀತಿ ನಾವು ಮುಂದುವರಿತೇವೆ. ಅದಕ್ಕೆ ಜನ ನಮ್ಮ ಸೇವಾ ಮನೋಭಾವನೆ ಪರಿಗಣಿಸಿ ಏನು ಜಿಲ್ಲಾ ಪಂಚಾಯಿತಿ ಚುನಾವಣೆಯೊಳಗೆ ನನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸ್ತಾರನ್ನುವಂಥದ್ದನ್ನು ಆತ್ಮವಿಶ್ವಾಸ ನಾನು ಹೊಂದಿದ್ದೇನೆ. ಮತ್ತು ನಮ್ಮ ಪಕ್ಷದಲ್ಲೇ ಅಧಿಕಾರದೊಳಗಿದ್ದಾಗ ಇಲ್ಲದೇ ಇದ್ದಾಗ ಕೂಡ ಜನಸಾಮಾನ್ಯರ ಭಾಳ ಹತ್ತಿರದಿಂದ ಇರುವಂಥ ವ್ಯಕ್ತಿ ಯಾರಾದ್ರೆ ಸನ್ಮಾನ್ಯ ಕುಮಾರಸ್ವಾಮಿಗಳು, ನಮಗೂ ಸನ್ಮಾನ್ಯ ಬಸವರಾಜ ಹೊರಟೆ ಆಗಿರ್ಬೋದು, ಕೋನ್ ರೆಡ್ಡಿ ಸರ್ ಆಗಿರ್ಬೋದು, ಇವರೆಲ್ಲ ಒಂದು ನೇತೃತ್ವದೊಳಗೆ ಇವರು ಒಂದು ನಮಗೆ ಮಾರ್ಗದರ್ಶನದೊಳಗೆ ನಾವು ಸುಮಾರು 25 ಅಧಿಕ ವರ್ಷಗಳಿಂದ ಕೂಡ ಅವರ ಜೊತೆ ಒಡನಾಟಗಳ ಹೊಂದಿ ಮತ್ತು ಅವರ ಮಾರ್ಗದರ್ಶನ ಜನಸೇವೆ ಮಾಡುವಂಥ ಅವಕಾಶ ನನಗೆ ನಮ್ಮ ಗ್ರಾಮದ ಜನತೆ ಸದಾಕಾಲ ದೊರಕಿಸಿಕೊಟ್ಟಿದ್ದು ಅತ್ಯಂತ ಒಂದು ಸಂತೋಷದಾಯಕ ಸಂಗತಿ ಅಂತಲೇ ಹೇಳ್ಬೋದು. ನಾ ಏನು ಗ್ರಾಮದೊಳಗೆ ಸೇವೆ ಸಲ್ಲಿಸಿದ್ದೀನಿ ಅದನ್ನು ಕೂಡ ನನ್ನ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಒಳಪಡುವಂಥ ಎಲ್ಲ ಹಳ್ಳಿಗಳಲ್ಲಿ ಅದೇ ರೀತಿ ಸೇವಾ ಮನೋಭಾವ ಹೊಂದಿರ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಜಿಲ್ಲಾ ಪಂಚಾಯತಿಗೆ ಬರುವಂಥ ಹಳ್ಳಿಗಳು ಮೊದಲನೇದಾಗಿ ಗರಗು, ತಡಕೋಡು, ಹಂಗರಿಕಿ, ದುಬ್ಬನಮಟ್ಟಿ, ಕೊಟಬಾಗಿ, ಕಲ್ಲೂರು, ಜಿರಿಗಿವಾಡ ಮತ್ತು ಮದನಮಾವಿ, ಹೊಸೆಟ್ಟಿ, ಖಾನಾಪುರು, ಮುಗುಳಿ ಮತ್ತು ಅಗಸನಳ್ಳಿ ಇವೆಲ್ಲ ಸುಮಾರು 12 ಗ್ರಾಮಗಳು ನಮ್ಮ ವ್ಯಾಪ್ತಿಗೆ ಬರ್ತಾವೆ. ಅಲ್ಲಿರ್ತಕ್ಕಂಥ ಜನ ನಮ್ಮನ್ನು ಗೆಲ್ಲಿಸ್ಕೊಡ್ತಾರನ್ನುವಂಥ ಆತ್ಮವಿಶ್ವಾಸ ನಾನು ಹೊಂದಿದ್ದೇನೆ. ಈ ಸಂದರ್ಭದಲ್ಲಿ ನಾ ಜನರಿಗೆ ವಿಶೇಷವಾಗಿ ಕಳಕಳಿಯಿಂದ ಕೇಳೋದು ಅಂದರೆ ಈಗಾಗಲೇ ನೀವು ಭಾಳ ಹತ್ತಿರವಾಗಿರ್ತಕ್ಕಂಥ ನಾವು ನಿಮ್ಮ ಜೊತೆ ಒಡನಾಟ ಹೊಂದಿರತಕ್ಕಂಥವನು ಮತ್ತು ತಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ತಮ್ಮ ಕರೆಗೆ ಹೋಗೊಟ್ಟು ತಮ್ಮ ಕೆಲಸ ಕಾರ್ಯಗಳನ್ನು ನಾ ಸಾಧ್ಯ ಆದಷ್ಟು ಎಲ್ಲ ಮಾಡಿಕೊಡೋಕೆ ಆಗದೇ ಇದ್ದರೂ ಸಾಧ್ಯ ಆದಷ್ಟು ನನ್ನ ಕಡೆಯಿಂದ ಸಾಧ್ಯ ಆದಷ್ಟು ನಾನು ಕೆಲಸ ಮಾಡಿಕೊಟ್ಟೇನೆ ಅನ್ನುವಂಥದ್ದನ್ನು ನನಗೆ ನೆಮ್ಮದಿ ಐತಿ. ದೊಡ್ಡ ದೊಡ್ಡ ಕೆಲಸಗಳಿದ್ದರೂ ಕೂಡ ಸರ್ಕಾರದ ಗಮನ ಸೆಳೆದು ಜಿಲ್ಲಾಡಳಿತದ ಗಮನ ಸೆಳೆದು ಮಾನ್ಯ ಶಾಸಕರ ಸೆಳೆದು ತಮ್ಮ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿಸಿಕೊಡುವಂಥ ಕೆಲಸಗಳನ್ನು ನಾನು ಇಲ್ಲಿವರೆಗೆ ಮಾಡ್ಕೊತ ಬಂದಿದ್ದೀನಿ. ಇನ್ನು ಮುಂದೆ ಕೂಡ ನಾನು ಮಾಡ್ತೇನೆ. ಅದಕ್ಕೆ ಈ ಸಂದರ್ಭದಲ್ಲಿ ಸಾಮಾನ್ಯ ಕ್ಷೇತ್ರ ಆಗಿರೋದರಿಂದ ಗರಗ ಕ್ಷೇತ್ರ ನನ್ನನ್ನೇ ಆಯ್ಕೆ ಮಾಡಿಕೊಡ್ಬೇಕಂತ ಹೇಳ್ತಾರೆ. ತಮ್ಮಲ್ಲಿ ಮನಪೂರ್ವಕವಾಗಿ ವಿನಂತಿಸಿಕೊಳ್ತೇನೆ. ಭೀಮಪ್ಪ ಕಸಾಯಿ, ಗ್ರಾಮ ಪಂಚಾಯತ್ ಸದಸ್ಯರು, ತಡಕೋಡು, ತಾಡ್ತಾಳು, ದಾಡ್ ಜಿಲ್ಲೆ.